ವಿಜಯನಗರಿ ಮೈಸೂರಿನಲ್ಲಿಯೂ ಕೂಡ ಸಡಗರ ಸಂಭ್ರಮ ಮತ್ತು ಶ್ರದ್ಧಾ ಭಕ್ತಗಳ ನಡುವೆ ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಒಂದು ಗೌರಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಇರುವಂಥ ಸ್ಥಳಗಳು ಕೂಡ ಸಾಕಷ್ಟು ಗಮನವನ್ನು ಸೆಳೀತಾ ಇದೆ. ಒಂದು ಪ್ರಚಲಿತ ವಿದ್ಯಮಾನಗಳನ್ನು ಆಧಾರವಾಗಿಟ್ಟುಕೊಂಡು ಗಣಪತಿಯ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡೋದು ಕೂಡ ವಾಡಿಕೆ. ಇದೇ ರೀತಿ ಮೈಸೂರಿನ ದೇವರಾಜ ಮೊಹಲಾದಲ್ಲಿ ಇರುವಂತಹ ಕೊತ್ವಲ ರಾಮಯ್ಯ ರಸ್ತೆಯ ರಾಮ ಮಂದಿರದ ಮುಂಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಗಣಪತಿಯ ಮೂರ್ತಿಗೆ ಕೂಡ ಸಾಕಷ್ಟು ಒಂದು ರೀತಿ ಈ ಬಾರಿ ಮಹತ್ವನ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಏಕೆಂದರೆ ಈ ಬಾರಿ ಚಂದ್ರಯಾನವನ್ನು ಹಿನ್ನೆಲೆಯಾಗಿ ಇಟ್ಟುಕೊಂಡು ಇಲ್ಲಿ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಒಂದು ಗಣಪತಿಯ ಮೂರ್ತಿಯ ಒಂದು ಎರಡೂ ಬದಿಗಳಲ್ಲಿಯೂ ಕೂಡ ಒಂದು ಉಪಗ್ರಹ ಹಾರಾಟ ನಡೆಸಿ ಭೂಮಿಯ ಕಕ್ಷೆಯಿಂದ ಒಂದು ಸಾಗಿ ಅದು ಯಾವ ರೀತಿ ಚಂದ್ರನ ಮೇಲೆ ಲ್ಯಾಂಡ್ ಆಯಿತು ಆ ಮಾದರಿಯನ್ನು ಹೋಲುವಂತೆ ಇಲ್ಲಿ ಚಿತ್ರಗಳನ್ನು ಬಿಡಿಸುವ ಮುಖಾಂತರ ಇಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿರೋದು ವಿಶೇಷವಾಗಿದೆ. ಚಂದ್ರಯಾನವನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಇಲ್ಲಿ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾವು ನೋಡ್ತಾ ಇರ್ಬೋದು ಗಣಪತಿಯ ಒಂದು ಬದಿಯಲ್ಲಿ ಒಂದು ಭೂಮಿಯ ಕಕ್ಷೆಯಿಂದ ಜಿಗಿದಂತಹ ಒಂದು ಉಪಗ್ರಹ ಯಾವ ರೀತಿ ಚಂದ್ರನ ಮೇಲೆ ಹೋಗಿ ಲ್ಯಾಂಡ್ ಆಯಿತು, ಆ ರೋವರು ಯಾವ ರೀತಿ ಅಲ್ಲೋಗಿ ಇಳಿಯಿತು ಅನ್ನೋದನ್ನು ಆಧಾರವಾಗಿಟ್ಟುಕೊಂಡು ಇಲ್ಲಿ ಗಣಪತಿಯ ಒಂದು ಪ್ರತಿಷ್ಠಾಪನೆ ಮಾಡಲಾಗಿದೆ. ನಾವು ನೋಡ್ತೀವಿ ಇಲ್ಲಿ ರೋವರ್ ಯಾವ ರೀತಿ ಇಳಿತು, ಯಾವ ರೀತಿ ಇಳಿದು ಅಲ್ಲಿ ಒಂದು ಭಾರತದ ಒಂದು ಬಾವುಟವನ್ನು ಯಾವ ರೀತಿ ಅಲ್ಲಿ ಆರಿಸ್ತು, ಯಾವ ರೀತಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತು ಅನ್ನೋದನ್ನು ಹೋಲುವ ಮಾದರಿಯಲ್ಲಿ ಇಲ್ಲಿ ಗಣಪತಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಇನ್ನು ಈ ಒಂದು ಗಣಪತಿಯ ಮೂರ್ತಿಯ ಒಂದು ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಈ ಒಂದು ಚಿತ್ರವನ್ನು ಬಿಡಿಸಿದಂತಹ ಕಲಾವಿದರು ಈಗ ನಮ್ಮ ಜೊತೆ ಇದ್ದಾರೆ, ಅವರೇನು ಹೇಳ್ತಾರೆ ಅಂತ ಕೇಳೋಣ. ಸರ್, ಇದು ಎಷ್ಟು ಸಮಯ ಹಿಡಿತು, ಯಾಕೆ ಇದನ್ನು ಮಾಡಿದ್ರಿ ನೀವು ಅಂತ? ಸರ್, ಇದು ನಾನು ಮೂರು ಗಂಟೆ ಕಾಲ ತೆಗೆದುಕೊಂಡಿದ್ದೀನಿ. ಇದು ನಮಗೆ ಜಗ್ಗಿಗೌಡ ಟೀಮ್ ಅವರು ನಮಗೆ ಕಾನ್ಸೆಪ್ಟ್ ಹೇಳಿದರು, ಒಂದು ಚಂದ್ರಯಾನ ಮಾಡದ ವಿಶೇಷವಾಗಿರಲಿ ಅಂತ ಒಂದು ಮಾಡಿದ್ವಿ ಸರ್. ಆ ಇದರಲ್ಲಿ ನಮ್ಮ ರಾಕೆಟ್ ಲಾಂಚ್ ಆದ ತಕ್ಷಣ ಮತ್ತೆ ಚಂದ್ರನ ಹತ್ರ ಬರುತ್ತೆ, ಚಂದ್ರನಿಂದ ರೋವರ್ ಬರುತ್ತೆ, ರೋವರಿಂದ ಅಲ್ಲಿ ಲ್ಯಾಂಡ್ ಆದಾಗ ಮತ್ತೆ ಅಲ್ಲಿ ನಮ್ಮ ಇಂಡಿಯನ್ ಫ್ಲ್ಯಾಗ್ ಆರಿಸ್ತೀವಿ. ಅದೇ ಥರ ನಾವು ಒಂದು ಗಣಪತಿನೂ ಅಲ್ಲಿ ಲ್ಯಾಂಡ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಒಂದು ಐಡಿಯಾ ಇದೆ ಆ ಥರ. ಇದೇ ಫಸ್ಟ್ ಟೈಮ್? ಬೇರೆ ಪ್ರತಿ ವರ್ಷ ಇದೇ ಥರ ಮಾಡ್ತಾ ಇದ್ದೀರಾ? ಇಲ್ಲ, ಬೇರೆ ಬೇರೆ ಕಾನ್ಸೆಪ್ಟ್ ಇರುತ್ತೆ ಸರ್, ವಿಶೇಷವಾಗಿರುತ್ತೆ ಮಾಡುವಾಗ. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ಕುಂಚ ಕಲಾವಿದರಾಗಿರುವಂತಹ ಮಂಜು ಅವರ ಮಾತು. ಒಟ್ಟಾರೆಯಾಗಿ ಅರಮನೆ ನಗರಿ ಮೈಸೂರಿನಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಗಣಪತಿಯ ಮೂರ್ತಿಯ ವಿಗ್ರಹಗಳು ಗಮನ ಸೆಳೆಯುತ್ತಾ ಇದ್ದು ಈ ಬಾರಿಯ ಚಂದ್ರಯಾನ ಕಾನ್ಸೆಪ್ಟ್ ಕೂಡ ಸಾಕಷ್ಟು ಗಮನವನ್ನು ಸೆಳೆದಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಉದಯ್ ಜೊತೆ ರಂಗಸ್ವಾಮಿ, ನ್ಯೂಸ್ ಒನ್ ಕನ್ನಡ, ಮೈಸೂರು. ಆಗಿ ಕೂಡ